ಹೌದ್ರಿ ಹೌದೇನ್ರಿ ಬಿದ್ರಳ್ಳಿ ಹೊಸಕೋಟೆ ಬಿದ್ರಳ್ಳಿನಾ ನಮ್ದು ವೈಟ್ ಫೀಲ್ಡ್ ಇವ್ರ್ಯಾರ ರೈಲ್ವೆ ಗೇಟ್ ಇಂದ ಓವರ್ಟೇಕ್ ಮಾಡ್ತಾನೆ ಅವ್ರೆ ನಮ್ಮನ್ನ ಯಾಕೆ ಅಂತ ಗೊತ್ತಿಲ್ಲ ಇನ್ನು ಅಲ್ಲಿ ಹೋಗ್ದಾರೆ ಹಿಂಗ್ ತೇಲಾಡ್ತಾ ಇದೀಯ ಅಂದ್ಮೇಲೆ ಅಲ್ಲಿ ಹೋದ್ಮೇಲೆ ಇನ್ನು ಹಿಂಗೆ ತೇಲಾಡಲ್ಲ ಸೊ ಇವಾಗ ಬಂದ್ಬಿಟ್ಟು ಸೆಕೆಂಡ್ ಫುಲ್ ಟ್ಯಾಂಕು 10,627 ಕಿಲೋಮೀಟ್ರು ಫುಲ್ ಆಕ್ಸಿದೀನಿ ಟೀ ಸೊ ಫುಲ್ ಆಗ್ಸಿದ್ದೀನಿ ಇವಾಗ ಇವಾಗ ಇದು ಎಷ್ಟು ದೂರ ಹೋಗುತ್ತೋ ನೋಡಬೇಕು ಸೊ ಈಗ ಹುಬ್ಳಿಗೆ ರೀಚ್ ಆಗಿದ್ದೀವಿ ಎಲ್ಲೋರಪ್ಪ ಇವರು ಬಂದ್ರೆ ಇವಾಗ ಸೊ ರೋಡುಗಳು ಮಾತ್ರ ತುಂಬ ಸಖತ್ತಾಗಿದೆ ಇವಾಗ ನಾವು ಧಾರವಾಡ ರೋಡಿಗೆ ಹೋಗಬೇಕು ಟೋಲ್ ಇಲ್ಲೇ ಇದೆ ಪುಣೆ 442 ಇಲ್ಲಿ ಬ್ರೇಕ್ ಕೊಡಬೇಕು ಹುಬ್ಳಿ ಟೋಲ್ ಹುಬ್ಳಿ ಹುಬ್ಳಿ ಗಂಡು ಮೆಟ್ಟಿದ ನಾಡು ಪೊಲೀಸ್ ಅವರು ಇಲ್ಲೇ ಅವರೇ ಎಲ್ಲಾದರೂ ಟೀ ಕುಡಿಯೋಣ ಫಸ್ಟು ಟೀ ಬೇಕು ಟೀ ಇಲ್ಲಾಂದರೆ ತಲೆ ನೋವು ಬಂದ್ಬಿಡುತ್ತೆ ಎಲ್ಗುರು ಒಂದು ಟೀ ಅಂಗಡಿನೂ ಇಲ್ಲ ಅಲ್ಲೆಲ್ಲ ಬರೀ ಪಂಚರ್ ಅಂಗಡಿನೇ ಐತೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಸಿಂಗಲ್ ರೋಡಾ ಇಲ್ಲಿಂದ 150 ಕಿಲೋಮೀಟ್ರ್ ಬರೀ ಸಿಂಗಲ್ ರೋಡಲ್ಲೇ ಗಾಡಿ ಓಡಿಸ್ಬೇಕು ಅಲ್ಲಿಂದ ಹಿಂಗೆ ಓಡಿಸ್ಕೊಂಡು ಬಂದಿದ್ದೀವಿ ಬಟ್ ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ಲ ಅವ್ರಿವ್ರು ಬರೋದು ಗಾಡಿಗಳು ಪಾಸ್ ಆಗೋದು ಈ ಹಳ್ಳಿಗಳ ಜಾಗದಲ್ಲಿ ಒಂದು ಸರ್ಕಲ್ಗಳು ಅವು ಇರುತ್ತಲ್ಲ ಸೊ ಆ ಥರ ಎಲ್ಲ ಏನಿಲ್ಲ ಒಂದೇ ಸಮ ಇದೆ ರೋಡು ಅಲ್ಲಿ ಕೆಲವೊಂದು ಜಂಕ್ಷನಲ್ಲಿ ಮಾತ್ರ ರೋಡು ಒಂದು ಸ್ವಲ್ಪ ಹಾಳಾಗಿದೆ ಅದು ಬಿಟ್ಟರೆ ಪೀಸ್ ಇಲ್ಲಿಂದ ಬೆಳಗಾಮು 98 ಕಿಲೋಮೀಟ್ರು ಸೊ ಇವಾಗ ಹುಬ್ಳಿಯಿಂದ ಒಂದು 20 ಕಿಲೋಮೀಟ್ರ್ ಬಂದು ಇಲ್ಲಿ ಲೆಫ್ಟಿಗೆ ತೊಗೊಂಡ್ವಿ ಇಲ್ಲಿಂದ ಪಂಜಿಮು ಬಂದ್ಬಿಟ್ಟು 165 ಇದೆ ನಾವಿನ್ನೂ ಕರ್ನಾಟಕದಲ್ಲೇ ಇದ್ದೀವಿ ಸೊ ಇವಾಗ ಅಂದರೆ ಅಲ್ಲಿಂದ ಅಂದರೆ ಹುಬ್ಳಿಯಿಂದ ಇಲ್ಲಿಗೆ ಫುಲ್ಲು ಸಿಂಗಲ್ ರೋಡ್ಸ್ ಇರೋದು ಏ ಅಪ್ಪ ರೋಡ್ ಚೆನ್ನಾಗಿದ್ರು ಆಪೋಸಿಟ್ ಬರೋರು ಕರೆಕ್ಟಾಗಿ ಬರಬೇಕು ಬಟ್ ಮೈ ಮೇಲೆ ಬರ್ತಾರೆ ನನಗೆ ಅಲ್ಲಿಂದ ಬಂದಿದ್ದೇನು ಸ್ಟ್ರೆಸ್ ಅಂತೂ ದೇವರಾಣೆ ಇಲ್ಲ ಒಂದೇನಂದರೆ ಇಲ್ಲಿನ ಊಟದ ಸ್ಮೆಲ್ಲು ನೋಡ್ತಾ ಇದ್ರೆ ಡಾಬಾಗಳಲ್ಲಿ ತಿನ್ನೋಕ್ಕೆ ಮನ್ಸು ಬರಲ್ಲ ಗುರು ಆ ಥರ ಇದೆ ಇವರೇನೋ ಚಿಕನ್ನು ಮಟನ್ನು ಎಲ್ಲ ತಿಂದರು ಆ ಮಟನ್ ಕಲರ್ ನೋಡಿದ್ರೆ ಅದು ಕಲರೇ ಕಾಣಿಸ್ತಾ ಇಲ್ಲ ಆ ಥರ ಇದೆ ಬ್ಲ್ಯಾಕಾಗಿದೆ ಅದನ್ನು ಫ್ರೈ ಬೇರೆ ಮಾಡೋರು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅಯ್ಯಯ್ಯಪ್ಪ ಏನು ಗುರು ರೋಡ್ 4 ಲೈನ್ ಅಂದ್ಬಿಟ್ಟು ಹಿಂಗೈತೆ ಈ ರೋಡಿಗೆ ಟೋಲ್ ಬೇರೆ ಐತಾ ಓಹೋ ಒಂದೊಂದು ಅಡಿ ಐತಳ್ಳ ನೋಡ್ರಿ ಹೆಂಗೈತೆ ಅಯ್ಯಯ್ಯಪ್ಪ ಸ್ವಲ್ಪ ದೂರಕ್ಕೆ ಹಿಂಗಿರುತ್ತೆ ಆಮೇಲೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ ಓ ಟ್ರೈನು ಟ್ರೈನ್ ಹೊಸಾ ಮುಂದೆ ಹಿಂದೆ ಬಸ್ ಆಯ್ತೋ ಗುದ್ಗಿದ್ಬಿಟ್ಯೋ ಏನೋ ಪರವಾಗಿಲ್ಲ ಯಾರೂ ಇಲ್ಲ ಮುಂದೆ ಪೀಸ್ ಈ ಥರ ಲೈನ್ ಅಪ್ನ ಯಾವಾಗಿಂದ ಮೇಂಟೈನ್ ಮಾಡ್ತಾಯಿದ್ಯಾ ಮಗ ಮತ್ತೆ ನಾವು ಗೊತ್ತಲ್ಲ ಇಲ್ಲ 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 ಕಂಟೆಂಟ್ ಸಿಕ್ತು ನಾವು ಬ್ಯಾಕ್ ಬೆಂಚರಪ್ಪ ನಾವ್ ಹಿಂದೆನೆ ಇರ್ತೀವಿ ನಮ್ಗಾ
ಇಲ್ಲ ನಮ್ಗ ಅಂದ್ರೆ ನೋಡೋರ್ಗು ಸೇರಿ ಹೇಳ್ತಾ ಇರೋದು. ಚೆನ್ನಾಗೈತೆ ರೋಡ್, ಹಿಂಗೆ ಬಿಡಿಯೋಣ, ಸಾಕಾದಾಗಿರ್ತದೆ. ನೀನ್ ಯಾಕೆ ಗುರು ಸಿಆರ್ಜೆ ಬ್ಲಾಗ್ಸ್ ಯಾಕೆ ಏನಾಯ್ತು? ತೇಲಾಡ್ತಾ ಇದೀಯಾ? ಅವ್ನ ಮಾತು ಕೇಳಿ ಕೇಳಿನೆ ಫುಲ್ಲು ತೇಲಾಡ್ತಾ ಇದೀಯ ಅನಿಸ್ತದೆ. ಇನ್ನು ಅಲ್ಲಿ ಹೋಗ್ದಾರನೆ ಹಿಂಗೆ ತೇಲಾಡ್ತಾ ಇದೀಯ ಅಂದಮೇಲೆ ಅಲ್ಲಿ ಹೋದ್ಮೇಲೆ ಇನ್ನು ಹಿಂಗೆ ತೇಲಾಡಲ್ಲ. ಬರ್ತಾ ಇದೆ ಟ್ರೈನ್, ಯಾವುದೋ ಗೂಡ್ಸ್ ಟ್ರೈನ್ ಅನಿಸುತ್ತೆ. ಹಾಂ ಬಂತು. ಇವರು ಟೈಟ್ ಆಗ್ಬಿಟ್ಟವ್ರು, ಇವರು ಫುಲ್ ಟೈಟ್ ಆಗೋರು ಇವರು. ಹಾಂ ಹೌದ್ರಿ, ಹೌದೇನ್ರಿ? ಬಿದ್ರಳ್ಳಿ, ಹೊಸಕೋಟೆ ಬಿದ್ರಳ್ಳಿನಾ? ನಮ್ದು ವೈಟ್ ಫೀಲ್ಡ್. ಏಯ್ ಡಬಲ್ ಇಂಜಿನ್ನು, ನಾನು ಹೇಳಿಲ್ಲ ಗೂಡ್ಸ್ ಟ್ರೈನ್ ಅಂದ್ಬಿಟ್ಟು. ಜೆ ಎಸ್ ಡಬ್ಲ್ಯೂ ಅದು, ಇದು ಮೈನಿಂಗ್ದು ಅನ್ಸುತ್ತೆ ಇದು. ಎಸ್ ಪಕ್ಕ ಮೈನಿಂಗ್ದೇ ಇದು, ಜೆ ಎಸ್ ಡಬ್ಲ್ಯೂದು ಇಲ್ಲಾಂದರೆ ಟಾಟಾದು ಅನಿಸುತ್ತೆ. ಟಾಟಾ ಬಾಯ್. ಇರ್ಗುರು ಗ್ಲಾಸ್ ಮುಚ್ಚತೀನಿ. ಈ ರೋಡಲ್ಲಿ ಇನ್ನೊಂದು ಏನಂದ್ರೆ ಲಗೇಜ್ ಎಲ್ಲ ಲೂಸ್ ಆಗ್ಬಿಡುತ್ತೆ ಬೇಗ. ಹಿಂಗಿದ್ರೆ 4 hours ಅಲ್ಲ 6 hours ಆಯ್ತದೆ, ಬೆಳಗಿನ ಜಾವ ಆಯ್ತದೆ. ನಾವು ಹೋಗೋಷ್ಟೊತ್ತಿಗೆ ಟೈಮ್ ಬಂದಿವ ಕರೆಕ್ಟಾಗಿ 22 ಅಂದ್ರೆ 10 ಗಂಟೆ ಆಯ್ತು. ಪಕ್ಕ ಇದು ರೋಟೇನಾ, ಯಾವುದೋ ಫಾರೆಸ್ಟ್ ರೂಟ್ ಇದ್ದಂಗೆ ಐತಿದು. ಇವ್ರು ಯಾರೋ ರೈಲ್ವೆ ಗೇಟಿಂದ ಓವರ್ಟೇಕ್ ಮಾಡ್ತಾನೆ ಅವರೇ ನಮ್ಮನ್ನ, ಯಾಕೆ ಅಂತ ಗೊತ್ತಿಲ್ಲ. ಯಾರ ಕುಡಿದ್ಬಿಟ್ಟವ್ರ ಮಗ? ಹಾ ಏಯ್, ಇವರು ಗಾಡಿನ ಹಾಪದ್ದಂಡ. ಯಾರ ಕುಡಿದ್ಬಿಟ್ಟವ್ರ ಮಗ? ಹಾ ಏಯ್, ಇವರು ಗಾಡಿನ ಹಾಪದ್ದಂಡ. ವಾಡೆ ಕಡ ವಾಡೋ ಯಾಕೆಂದ್ರೆ ಇಷ್ಟೊತ್ತಲ್ಲೆಲ್ಲ ಒಂಚೂರು ಹುಷಾರಾಗಿರ್ಬೇಕು. ಯಾಕೆಂದ್ರೆ ಇವಾಗ ಇವ್ರು ನೋಡ್ಕೊಂಡು ಹೋಗಿ ಇನ್ನೊಬ್ರಿಗೆ ಮೆಸೇಜ್ ಕೊಟ್ರೆ ಅವರು ರಾಬರಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಈ ರೋಡಲ್ಲಿ ಮಾತ್ರ ಭಾರಿ ಕೇರ್ಫುಲ್ ಆಗಿರಬೇಕು. ಗೋವಾ ಈ ಕಡೆ ಕೋಸ್ಟಲ್ ರೀಜನ್ಸಲ್ಲೆಲ್ಲ ಗಾಡಿ ಸೆಕ್ಷನ್ ಸ್ಟಾರ್ಟ್ ಇವಾಗ. ಯಾಕೆಂದರೆ ಓಡಾಡಿದ್ದೀವಿ ನಾವು ಈ ನಮ್ಮ ಚಿಕ್ಕಮಗಳೂರು ಆ ಕಡೆ ಎಲ್ಲ. ಸೊ ಈ ಏರಿಯಾ ಒಂದು ಸ್ವಲ್ಪ ಇದೇ ಥರನೇ. ಸೊ ಅದಕ್ಕೇ ಈ ನೀವು ಯಾರಾದರೂ ಈ ರೋಡಲ್ಲಿ ಇಷ್ಟೊತ್ತಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಸೊ ನೀವು ಯಾರಾದರೂ ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಸೊ ಬಿ ಕೇರ್ಫುಲ್ ನೈಟ್ ರೈಡ್ಸು. ಯಾಕೆಂದರೆ ನಮಗೇನೋ ಅನುಭವ ಇದೆ, ಸೊ ಓಡಾಡ್ತೀವಿ. ಯಾವುದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಸೊ ಅದಕ್ಕೇ ಸೊ ನೀವು ಕೇರ್ಫುಲ್ ಆಗಿರಿ. ಸೊ ಫೈನಲಿ ಗೋವಾಗೆ ರೀಚ್ ಆದ್ವಿ. ಇದೇನೆ ಅಂದರೆ ಇಲ್ಲಿ ಹಿಂದೆ ಇದ್ದಿದ್ದು ಆರ್ ಟಿ ಓ. ಇಲ್ಲಿ ನೋಡ್ಗುರು ಹಿಂಗೆ ರೋಡಲ್ಲೇ ಮಲಗಿಬಿಟ್ಟವೆ. ಇವಾಗ ಕರೆಕ್ಟಾಗಿ ಎಷ್ಟಾಗೈತೆ ಟೈಮ್ ಅಂದರೆ 1 hour.
ಅಂದರೆ ಇದು ಸಿಟಿ ಒಳಗಡೆ ಎಂಟರ್ ಆಗಿರೋದು. ಪಂಜಿಮು ದೂಧ್ ಸಾಗರ ತುಮ್ದೂರಿ, ವಿಚಿತ್ರವಾಗೈತೆ ಏರಿಯಾಗಳು. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಅಮ್ಮ ಪೆಟ್ರೋಲ್ ಹಾಕ್ಸ್ಬೇಕು ಇಲ್ಲಿ, ಎಲ್ಲದಕ್ಕಿಂತ ಒಂದು 2 ರೂಪಾಯಿ 3 ರೂಪಾಯಿ ಕಮ್ಮಿನೇ. ಖಾಲಿ ಐತೆ ರೋಡು, ಚೆಚ್ಚ ಮೂಡಲ್ಲಂತೂ ನಾನಿಲ್ಲ. ಫಸ್ಟು ಹೋಗಿ ಟ್ಯಾಂಕ್ ಖಾಲಿ ಮಾಡಬೇಕು. ಟ್ಯಾಂಕ್ ಫುಲ್ ಆಗ್ಬಿಡೈತೆ, ಅಲ್ಲಿ ಫಾರೆಸ್ಟಲ್ಲಿ ಇಳಿಯೋಕ್ಕಾಗಲಿಲ್ಲ. ಮಾಡೆ ಫಸ್ಟು ಪೆಟ್ರೋಲ್ ಹಾಕ್ಸ್ಬೇಕು. ಪರವಾಗಿಲ್ಲ ಗುರು, ಎಲ್ಲೋ ಪೆಟ್ರೋಲ್ ಬಂಕ್ ಐತೆ. XP95 ಇಲ್ಲ ಇಲ್ಲಿ, ಬರೀ ನಾರ್ಮಲ್ ಪೆಟ್ರೋಲ್ ಇದೆ. ಪರ್ ಲೀಟರ್ 97. ಓಕೆ ಸರ್, ಫುಲ್ ಟ್ಯಾಂಕ್ 1060 ಅಲ್ಲ. ₹10,921. ನಮ್ಮ ಕರ್ನಾಟಕಕ್ಕಿಂತ 103 ರೂಪಾಯಿ, ಇಲ್ಲಿ 97 ರೂಪಾಯಿ. ಅಲ್ಲಿಗೆ ಲೀಟ್ರಿಗೆ 5 ರೂಪಾಯಿ ಕಮ್ಮಿ. ಡೀಸೆಲ್ ಎಷ್ಟಿದೆಯೋ ಗೊತ್ತಿಲ್ಲ, ನಾನು ಅಲ್ಲಿ ನೋಡಿಲ್ಲ. ಡೀಸೆಲ್ ನೋಡಬೇಕು ಅಣ್ಣ, ಅದು ಎಷ್ಟು ಆವುಗಳು ಸತವ ರೋಡಲ್ಲಿ. ಅಪ್ಪ ನಮ್ಮ ಆಂಟಿ ಫಾಗ್ ವೈಸರ್ ಹಾಕ್ಸೇ ಇಲ್ಲ, ಇವಾಗ ಗೊತ್ತಾಯ್ತೈತೆ ಏನಕ್ಕೆ ಹಾಕ್ಸ್ಬೇಕು ಅಂತ. ಇಲ್ಲಿ ಸಿಕ್ಕಾಬಟ್ಟೆ ಫಾಗ್ ಇದೆ, ಬಟ್ ಅದು ನಾನು ಕ್ಲೋಸ್ ಮಾಡಿದ್ರೆ ಸಾಕು, ನಾನು ಉಸಿರಾಡ್ತೀನಲ್ವಾ, ಸೊ ಅದು ಅದಕ್ಕೇ ಫಾಗು ಕೂತ್ಕೊಳ್ತಾ ಇದೆ ಅಂದರೆ ವೈಸರ್ಗೆ. ಯಾರಿಗೋ ರೋಡ್ ಬ್ಲಾಕ್ ಮಾಡ್ಕೊಂಡು ಎಣ್ಣೆ ಹೊಡಿತವ್ರೆ. ಗೋವಾದಲ್ಲಿ ಇವೆಲ್ಲ ಕಾಮನ್ನು. ವಾವ್, ನಮ್ಮ ಇಂಡಿಯಾ, ನಮ್ಮ ಇಂಡಿಯನ್ ಫ್ಲ್ಯಾಗ್ ಇದು. ನನಗೆ ಗೋವಾದಲ್ಲಿ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಅಂದರೆ ಈ ಬ್ರಿಡ್ಜು. ಲಾಸ್ಟ್ ಟೈಮು ನಾನು ಕಾರಲ್ಲಿ ಬಂದಿದ್ದಾಗಲೂ ಅಷ್ಟೇ ಒಂದು ವಿಡಿಯೋ ಮಾಡಿದ್ದೆ. ಸೊ ಇವಾಗ ಅಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇವಾಗ ಈ ಬ್ರಿಡ್ಜದು ವ್ಯೂ ನೋಡ್ರಿ ಹೆಂಗೈತೆ, ಲೈಟಿಂಗ್ಸ್ಗೆ ಅದಕ್ಕೂ ಸಾಕಾದಾಗಿರ್ತದೆ. ಫೈನಲಿ ವಿ ರೀಚ್ ದ ಗೋವಾ. ಲೆಫ್ಟ್ ಸೈಡಲ್ಲಿ ಕೆಸಿನೋ, ರೈಟ್ ಸೈಡಲ್ಲಿ ಗೋವಾ. ಸಾಕಾದಾಗಿರ್ತದಪ್ಪ, ನನಗಂತೂ ಅಲ್ಲಿಂದ ಬಂದಿದ್ದು ಏನು ಅಂತ ಸ್ಟ್ರೆಸ್ ಏನು ಅನಿಸ್ಲಿಲ್ಲ. ಸೋನಿ ಮೈಕ್ ಕ್ಯಾಮ್ರಾ ಇಟ್ಕೊಂಡು ಯಾವ್ದಾದ್ರು ಎಕ್ಸ್ಟರ್ನಲ್ ಮೈಕ್ ಇಲ್ಲ ವ್ಲಾಗ್ ಮಾಡ್ತಾನ, ಇದ್ರಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ. ನಾನೀಗ ನೋಡ್ದೆ ಸೋನಿನ ಬ್ರೋ, ನೀನ್ ನೋಡ್ದೆ ಇರೋದು ಏನು ಇಲ್ಲ ಅಲ್ಲ, ರೋಡ್ ಮೈಕ್ ಯಾವ್ದಾದ್ರು ಒಂದು ಯೂಸ್ ಮಾಡೋಬಿಟ್ಟು. ಸೋನಿ ನಾನು ಏನು ಹೇಳಿದೆ ಹೇಳ, ಒಂದು ಮೈಕ್ ಎತ್ಕೊಂಬಂದ ಎತ್ಕೊಂಬಂದ ಮೈಕ್ ಇಲ್ಲ ಅಂತ ಹೇಳಿ, ಪರ್ಪಲ್ ಪಾಂಡದ ಇದ್ರಲ್ಲಿ ಬ್ಯಾಗಲ್ಲಿ, ಪರ್ಪಲ್ ಪಾಂಡ ಪರ್ಪಲ್ ಪಾಂಡದ ಬ್ಯಾಗಲ್ಲಿ ಬೇರೆ ಮೈಕ್ ಇಳಿದಾವೆ ತಗೊಳ್ಳಿ ಎಂದೆ ಅಂತ ಎತ್ಕೊಂಡ್ ಬಂದೆ ನಿಮ್ಮ ತಮ್ಮಂದು ಪಾಪ. ಅವಾಗ ಅವ್ರಿಗೆ ಏನು ಕೆಲಸ ಕೊಟ್ಕೊಳ್ತಾರೆ. ಸೊ ಇವಾಗ 3 ಗಂಟೆ ಆಗಿದೆ, ಎಲ್ಲರೂ ಮಲಗಿದ್ದಾರೆ. ಅವನೊಬ್ಬ ಇದ್ದವನೆ, ಯಾಕೋ ಗೊತ್ತಿಲ್ಲ ಅವ್ರ ಹುಡುಗಿ ಮೆಸೇಜ್ ಮಾಡಿಲ್ಲ ಅಂತ. ಇನ್ನು ಎದ್ದಿ ಅಲ್ಲಿ ನೋಡ್ರಿ ಎಷ್ಟು ಐತೆ ಕಾಲು. ಹೌದು, ನಾನು ಪುಟ್ನಂಜನೆ. ಅವನು ತಿನ್ನಕ್ ಹೋದವನ ಅರ್ಧ ಗಂಟೆ ಬಂದಿಲ್ಲ. ನನ್ನ 11:00 ಕರೆಸ್ಬಿಟ್ಟು ನೀನೆ 12 ಕಾಲಿಗೆ ಅಲ್ಲಿ ಮಾತಾಡ ಸಾಹೇಬ್ರು ಅವರು ಅವ್ರಿಗೆ ಹೇಳಿ ಅವ್ರಿಗೆ ತಿಂಡಿ ತಿಂದು ಮತ್ತೆ ಕಾಯ್ತಿದ್ದೀವಿ ಅವ್ರಿಗೆ. ನಮಗಲ್ಲಪ್ಪ ಅವ್ನು ಬಿಡು, ಶಿವ ಆರ ಶಿವನ್ ಮಲ್ಗವನು ಹಿಂದೆ ಹೇಳ್ಕತೆ. ನೀವು ಹಿಡ್ಕೊಂಡು ಹಿಂದೆ ಬರ್ಕೊಂಡಿ ಅಲ್ಲ, ನನಗೆ ಈ ಕಡೆ ನೋಡಂಗಿಲ್ಲ, ಈ ಕಡೆ ಬಿಡೋಂಗಿಲ್ಲ. ಏನು ಇವ್ರು ಹಿಂಗೆ ಚಿಕ್ಕ ಮಕ್ಕಳು ಇಷ್ಟು ನಿಧಾನ ಬರ್ತಾವಲ್ಲ ಅನ್ಕೊಳ್ಳೋವೆ. ಒಂದು ಟೈಮ್ ಸೆನ್ಸ್ ಇಲ್ಲ, ಮ್ಯಾನೇಜ್ ಮಾಡೋಕ್ಕೆಲ್ಲ ವೇಸ್ಟ್ ಫೀಲ್ ಅನ್ಸ್ತೀನಿ. ಏನೋ ಒನ್ ಡೇ ರೈಡ್ ಅಂತ ಸುಮ್ಮನೆ ಆಗಿದ್ದೀನಿ ಅಷ್ಟೇ. ಇದೇನಾರು ನಾಳೆ ಏನಾರು ನಾವು ಇಲ್ಲಿಂದ ನೆಕ್ಸ್ಟ್ ಇನ್ನೊಂದು ಲೊಕೇಶನ್ ಮುಂಬೈಗೆ ಹೋಗಬೇಕು, ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ರಾಜಸ್ಥಾನಿಗೆ ಹೋಗಬೇಕು ಅಂದರೆ ನಿಮ್ಮನ್ನೆಲ್ಲ ಬಿಟ್ಟು ನಮ್ಮ ಪಾಡಿನ ಸೋವರ್ ರೈಡ್ ಹೊಡ್ಬಿಡುವೆ. ನಿಮ್ಮ ಲೆಕ್ಕನೇ ಇಲ್ಲ ಸರಿ ಹುಡುಗರು, ಏನೋ ಒಂದ್ ಮಾಡ್ಕೊಳ್ಳಿ. ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಂದು ವಿಡಿಯೋಲಿ ಸಿಕ್ತೀನಿ ಅಂತ ಹೇಳ್ತಾ, ಟಡಾ ಬಾಬಾ, ಟೇಕ್ ಕೇರ್ ಫ್ರಮ್ ಗೋವಾ.